ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಈಸ್ ವಂಡರ್ಫುಲ್ ಚಾನಲ್. ನನಗೆ ತುಂಬ ದಿನದಿಂದ ನಮ್ಮ ಪಾಪುಗೆ ಹುಷಾರಿರಲಿಲ್ಲ, ಅದರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ದಯವಿಟ್ಟು ಕ್ಷಮಿಸಿ. ನಾನಿವತ್ತು ನಿಮಗೆ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಹಿಮಾಚಲ ಪ್ರದೇಶದ ಮಣಿಕರ್ಣಿಕಾ ಅಂತ. ನೋಡಿ, ಇಲ್ಲಿ ಶಿವ ಪಾರ್ವತಿಯ ಮಣಿಕರ್ಣಿಕವನ್ನು ಭೂಮಿಯಿಂದ ತೆಗೆದ ಜಾಗ. ತುಂಬ ಚೆನ್ನಾಗಿದೆ ಪ್ಲೇಸು, ಹಿಮಾಚಲ ಪ್ರದೇಶದಲ್ಲಿದೆ. ನೋಡಿ, ಅದರ ಮುಂದೆ ಒಂದು ನೀರಿನ ಕುಂಡ ಇದೆ. ಅದರಲ್ಲಿ ನೀರು ಟೈಮು ಯಾವಾಗಲೂ ಬಿಸಿ ನೀರು ಕುದೀತಾ ಇರುತ್ತೆ. ಇಲ್ಲೆಲ್ಲ ಭಕ್ತರು ಬಂದು ತುಂಬಾ ದರ್ಶನ ತಗೊತಾ ಇದ್ದಾರೆ. ನೋಡಿ ನೋಡಿ, ಯಾವ ಥರ ನೀರು ಕುದೀತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಈಗ. ನೋಡಿ ಎಷ್ಟು ನೀರು ಕುದೀತಾ ಇದೆ. ಇದರಲ್ಲೆಲ್ಲ ಮಡಿಕೆನಲ್ಲಿ ರೈಸ್ ಅಕ್ಕಿ ಹಾಕಿ ಅನ್ನ ಮಾಡ್ತಾರೆ. 2-3 ನಿಮಿಷದೊಳಗೆ ನೋಡಿ, ಅನ್ನ ಆಗೇ ಹೋಗಿದೆ. ಇಲ್ಲಿ ಬರೋ ಭಕ್ತರಿಗೆಲ್ಲ ಇದೇ ಇದರಿಂದನೇ ಅನ್ನ ಮಾಡಿ ಅನ್ನದಾಸೋಹ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು. ನೀರು ತುಂಬಾ ಕುದೀತಿರುತ್ತೆ ಎನಿ ಟೈಮು. ನೋಡಿ ಎಷ್ಟು ಆಲ್ರೆಡಿ ಎಲ್ಲ ಮಡಿಕೆಲು ಅಕ್ಕಿ ಹಾಕಿ ಎಲ್ಲ ಇಟ್ಟಿದ್ದಾರೆ. 2-3 ನಿಮಿಷದೊಳಗೆ ಅನ್ನ ಆಗೇ ಹೋಗಿರುತ್ತೆ. ಇಲ್ಲಿ ನೋಡಿ ನೀರು ಯಾವ ಥರ ಕುದೀತಾ ಇದೆ, ಆಮೇಲೆ ಅಭೆ ಯಾವ ಥರ ಬರ್ತಾ ಇದೆ ನೋಡಿ. ನೋಡಿ ಶಿವನ ದರ್ಶನ ತುಂಬಾ ಚೆನ್ನಾಗಿದೆ ಶಿವ ನೋಡೋದಕ್ಕೆ. ನೋಡಿ ನೋಡಿ, ಇಲ್ಲಿ ಪಕ್ಕದಲ್ಲೇ ಶಿವನ ದೇವಸ್ಥಾನನೂ ಸಹ ಇದೆ. ತುಂಬ ಭಕ್ತಾದಿಗಳು ಬಂದು ನೋಡ್ಕೊಂಡು ಹೋಗ್ತಾರೆ. ಇದು ಪ್ರಸಿದ್ಧವಾದ ಸ್ಥಳ. ಜೀವನದಲ್ಲಿ ಒಂದ್ಸಲನಾದರೂ ಆಗಿ ಹೋಗಿ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ. ನೋಡಿ ಎಲ್ಲ ಬಂದು ಆ ಶಿವನ ಪಾದ ಮುಟ್ಟಿ ದರ್ಶನ ತಗೊತಾ ಇದ್ದಾರೆ. ಎನಿ ಟೈಮ್ ಈ ತರ ನೀರು ಕುದೀತಾನೆ ಇರುತ್ತೆ. ನೋಡಿ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಅಲ್ಲಿ ಒಬ್ರು ಪಾಕೆಟಲ್ಲಿ ಅಕ್ಕಿ ಹಾಕಿ ಚೆಕ್ ಮಾಡ್ತಾ ಇದ್ದಾರೆ ಅನ್ನ ಆಗಿದೆಯೋ ಇಲ್ವೋ ಅಂತನ. ಜಸ್ಟು 2-3 ನಿಮಿಷದೊಳಗೆ ಅನ್ನ ಆಗೋಗುತ್ತೆ. ಲೈಫಲ್ಲಿ ಇಂಥ ಪ್ರಸಿದ್ಧವಾದ ಸ್ಥಳಗಳಿಗೆ ಹೋಗಿ ನೋಡಬೇಕು, ತುಂಬ ಆಶ್ಚರ್ಯ. ತುಂಬಾ ಕುತೂಹಲ ಇರುತ್ತೆ ಎಲ್ಲರಿಗೂ, ಏನು ಈ ಥರ ನಡೆಯುತ್ತಾ ಏನು ಅಂತನ. ಒಂದ್ಸಲ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.